ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ನಾವಿವತ್ತು ಹೊಲದ ತೋಟದ ಹತ್ರ ಬಂದಿದ್ವಿ. ಸ್ಟಾರ್ಟಿಂಗೆ ಗೊತ್ತಾಯ್ತಲ್ವಾ ನೋಡಿ, ಇಲ್ಲಿ ಡಿಂಪು ಫುಲ್ ಬ್ಯುಸಿ ಆಗ್ಬಿಟ್ಟವ್ರೆ. ಚಡ್ಡಿ ಹಾಕೋಬಂದ್ಬಿಟ್ಟು ಆಲ್ರೆಡಿ ಎರಡು ಸಲ ಬಿದ್ದಿದ್ರು. ನಾವು ಬಂದಿರೋದು ಡ್ರಿಪ್ ಎಳೆಯೋಕ್ಕೆ, ಅಡಿಕೆದು ಎಲ್ಲ ಎಂದದು ಸ್ಮ್ಯಾಶರ್ ಸ್ಮ್ಯಾಶರ್ ಓಡಿಸಿದಾರೆ. ಹಾಂ, ಅಜ್ಜ ಬಂದಿತ್ತಾ? ಹೌದಾ? ಕರೆ ಬಾಜೇನು ಹೆಂಗ್ ಕೇಳ್ತ ನೋಡ್ರಿ. ಯಾರಿಲ್ಲಪ್ಪ, ಯಾರಿವ್ರು? ಯಾರವರು? ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಬನ್ನಿ, ಟ್ರಿಪ್ ಎಳಿತಾ ಇದ್ದೀವಿ. ಒಬ್ಳೇ ಆಗಿರೋದ್ರಿಂದ ಕ್ಯಾಮ್ರಾ ಇಟ್ಕೊಂಡು ಮಾಡೋಕ್ಕಾಗಲ್ಲ. ಆ ಕಡೆಯಿಂದ ಟ್ರಿಪ್ ಎಳಿತಾ ಬರ್ತಾ ಇದ್ದೀವಿ. ಇನ್ನು ಈ ಕಡೆ, ಇನ್ನು ಈ ಕಡೆ ಎಳಿಬೇಕು ಅಲ್ವ ನಮ್ಮ? ಅದು ಡ್ರಿಪ್ಪು ನೋಡಿದ್ರ ನಮ್ಮ ಹುಡುಗನೇ ತೋರಿಸ್ತಿದ್ದಾರೆ. ಹಾಂ ನೋಡ್ರಿ, ಇದು ಡ್ರಿಪ್ ಅಂತೆ ನೋಡಿ. ಹೋದ ಸಲ ಮೆಣಸನ್ನ ತೋರಿಸಿದ್ದೆ ನೋಡಿ, ಈ ಸಲ ನೋಡಿ ಎಷ್ಟು ಸಾಕತ್ತಾಗಿ ಬಂದಿದ್ದಾವೆ ಅಂತೇಳಿ. ತುಂಬ ಚೆನ್ನಾಗಿ ಬಂದಿದ್ದಾವೆ ಈ ಸಲ. ಕೊಡ್ಬೇಕಂತೀವಿ, ಬನ್ನಿ ಡ್ರಿಪ್ನ ಎಳೆಯೋಣ. ಎಳೆದ್ಬಿಟ್ಟು ಎಳ್ದಿದ್ದಾದಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಣ. ಡಿಂಪಾನ್, ಏನು ಮಾಡ್ತಿದ್ದೀರಾ? ಏನು ಮಾಡ್ತಿದ್ದೀರಪ್ಪ? ನೋಡಿ ಅವನು ಆ ಕಾಯಿನ ಕಿತ್ಕೊಂಡು ಕಿತ್ಕೊಂಡು ನೀಟಾಗಿ ಬಿಡಿಸ್ತವನೆ ಅಲ್ವಾ? ಹ್ಞೂ, ನಮ್ಮದು ಕೂಡ ನೋಡಿ ಡ್ರಿಪ್ ಎಲ್ಲ ರೆಡಿ ಆಯಿತು. ಎದ್ಬಿಟ್ಟು ಇನ್ನೇನಾದರೂ ಕರೆಂಟ್ ಬಂದರೆ ನೀರು ಬಿಡೋದೊಂದೇ ಬಾಕಿ. ಮಳೆಯಲ್ಲಿ ಹೋದ ವರ್ಷನೇನೋ ಅಲ್ಪ, ಹ್ಞೂ ಹೋದ ವರ್ಷ ತುಂಬ ಮಳೆ ಆಗಿದ್ದರಿಂದ ಮೆಣಸೆಲ್ಲ ಹೋದ್ವು. ಯಾರಮ್ಮ ಖಾಲಿ ಖಾಲಿ ಈ ಕಡೆ, ಆ ಕಡೆನೇ, ಆ ಕಡೆ ಮಾತ್ರನೇ ಮೆಣಸು ಇರೋದು, ಈ ಕಡೆ ಮೆಣಸು ಒಂದೂ ಇಲ್ಲ. ಡಿಂಪು ನೋಡಿ ಫುಲ್ ಆಯಿಲ್ ಮಸಾಜ್ ಮಾಡಿಸ್ಕೊಂಬಿಟ್ಟವನೇ. ಇವತ್ತು ಬೆಳಿಗ್ಗೆನೆ ಹೊಲಕ್ಕೆ ಹೋಗೋಕ್ಕಿಂತ ಮುಂಚೆನೆ ಎಣ್ಣೆ ಹಚ್ಕೊಂಡು ಕರ್ಕೊಂಡೋಗಿದ್ದೆ. ಹಾಂ ನೋಡಿ, ಇಲ್ಲಿ ಬೆಳಗ್ಗೆ ವಾಂಗಿ ಬಾತ್ ಮಾಡಿದ್ರೆ ಅವನು ನೀಟಾಗಿ ಬದನೆಕಾಯಿನೆಲ್ಲ ಎತ್ತಿಟ್ಬಿಟ್ಟು ಬರೀ ನೋಡಿ ನೋಡಿ ಹೆಂಗೆ ತಿಂತಿದ್ದಾನೆ ನೋಡಿ. ಇಲ್ಲಿ ಅನ್ನಕ್ಕಿಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ಬೆಳಗ್ಗೆ ಮಾಡಿದ್ರೆ ಗೊಜ್ಜು ಉಳಿದಿತ್ತು, ಈಗ ಸದ್ಯಕ್ಕೆ ಅದರಲ್ಲೇ ಮುಗಿಸೋಣ ಮಧ್ಯಾಹ್ನದ ಊಟನ ಅಂತ ಅಂದ್ಕೊಂಡಿದ್ದೀನಿ. ಸಂಜೆ ಏನಾದರೂ ಮಾಡಬೇಕು. ಕೆಮಿಕಲ್ ಟಾರ್ಪಲ್ ಅಂತ ನನ್ನೇ ಬಾರೆ ಅಂತೀರ? ಅಲ್ಲೆಲ್ಲೋ ಸಕ್ಕರೆಪಟ್ಟಣದ ಹತ್ರನೂ ಎಲ್ಲೋ ಸಿಗ್ತವೆ ಅನ್ಸುತ್ತೆ, ಅಲ್ಲಿಂದ ತಂದಿದ್ರು. ಫುಲ್ಲು ಬ್ಲ್ಯಾಕ್ ಬ್ಲ್ಯಾಕ್ ಥರ ಆಗುತ್ತೆ, ಹಾಗಾಗಿ ಅದನ್ನು ನೀಟಾಗಿ ಫೋನ್ ಮಾಡಿ ಎತ್ತಿಡ್ತಿದ್ದಾರೆ. ಇವತ್ತು ವಾಶ್ ಮಾಡಬೇಕು, ಯಾವ್ದು ವಾಶ್ ಮಾಡ್ತಾರೋ ಗೊತ್ತಿಲ್ಲ. ಹಾಗೆ ನೋಡಿ ಇಲ್ಲಿ ಗಾಡಿ ಮೇಲೆಲ್ಲ. ಹೋದ ವರ್ಷದಂಗೆ ಮಳೆ ಬಂದಿದ್ರೆ ತೊಳೆದೋಗ್ಬಿಡೋದೆಲ್ಲ. ಗೊಬ್ಬರ ಎಲ್ಲ ಹಾಕೊಂಬಂದ್ರೆ ಇದನ್ನ ಗುಡಿಸ್ಬೇಕು. ಇವಾಗ ಗಾಡಿದ ಗೊಬ್ಬರ ಎಲ್ಲ ಬಿದ್ದೈತೆ, ಗುಡಿಸ್ಲಿಲ್ಲ ಅಂದ್ರೆ ಕಬ್ಬನ ಎಲ್ಲ ಜಿರ್ಲಿಡ್ದಂಗೆ ಆಗತ್ತೆ. ಮನೆಯವ್ರು ಬೆಳ್ಳುಳ್ಳಿ ತಂದವ್ರೆ, ತಂದಿದ್ದೀನಿ ಅಂತಾನೆ ಹೇಳಲಿಲ್ಲ, ಏನು ತಂದಿಲ್ಲ ಅಂದರು. ಹತ್ರಿ ಹತ್ರಿ. ಎಲ್ಲಿಗೆ ಹೋಗ್ತೀರಾ? ಹಾಂ ಎಲ್ಲಿಗೆ ಹೋಗ್ತೀರಾ? ಹಾಂ ಜಿಜ್ಜಿ
ಜಿಜ್ಜಿಗೆ ಯಾವಾಗ ಹೋಗ್ತೀರಾ? ಯಾವಾಗ? ಹಾಂ, ಜಿಜ್ಜಿಗೆ ಏನಕ್ಕೆ ಹೋಗ್ತೀರಿ ಇವಾಗ? ಎಷ್ಟು ಟೈಟ್ ಆಗಿ ಬಿಟ್ಟೈತೆ ಅಂದರೆ ಮಾತಾಡೋಕ್ಕೆ ಆಗ್ತಿಲ್ಲ, ಅಷ್ಟು ಟೈಟ್ ಆಗಿಬಿಟ್ಟೈತೆ. ಫುಲ್ಲು ಸ್ಕಿನ್ನೆಲ್ಲೂ ಈ ಥರ ಟೈಟ್ನಿಂಗ್ ಆಗಬೇಕು. ಆಮೇಲೆ ನೀಟಾಗಿ ವಾಶ್ ಮಾಡ್ಕೋಬೇಕು, ತಣ್ಣೀರಿಂದನೇ ವಾಶ್ ಮಾಡಿದ್ರೂ ನಡೆಯುತ್ತೆ. ಕಣ್ಣ ನೋಡಿ ಯಾವ ರೀತಿ ಹಿಡ್ಕೊಂಡು ಅದು ಚುಳು 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 ಅಂತ ಅವರು ಇದಾಗುತ್ತೆ. ಮುಖಯೆಲ್ಲ ಸ್ಕಿನ್ನೆಲ್ಲ ತುಂಬ ಬಿಗ್ದಿಡ್ಕೊಂಡು ಹೋಗ್ತಾರ. ಡಿಂಪಲ್ ನೋಡಿ, ಗುಮ್ಮ ಮಮ್ಮಿ, ಗುಮ್ಮ ಮಮ್ಮಿ, ಗುಮ್ಮ ಮಮ್ಮಿ, ಗುಮ್ಮ. ಮತ್ತೊಡು ಮರ ಒಂದು ತಗೊಡು. ಎಲ್ಲಿ ಕೊಡುತ್ತೆ ಮಗ? ನೋಡಿ ಇವಾಗ ಯಾವ ರೀತಿ ಆಗಿದೆ ಅಂತೇಳಿ. ಸ್ಕಿನ್ನು ತುಂಬ ಸಾಫ್ಟ್ ಆಗಿರತ್ತೆ ಸ್ಕಿನ್ ಮಾತ್ರ. ಆಮೇಲೆ ರಿಂಕಲ್ಸ್ ಎಲ್ಲ ಇರಲ್ಲ ಮುಖದಲ್ಲಿ. ಮೊಡವೆಗಳೆಲ್ಲ ಇದ್ರೆ ಮೊಡವೆಗಳೆಲ್ಲ ಹೋಗತ್ತೆ, ಚೆನ್ನಾಗಿರತ್ತೆ ನೋಡಿ. ಕಲೆ ಹೋಗಂಗೆ ಇಲ್ಲ, ಏನಾದರೂ ಮಾಡ್ಬೇಕಿದ್ರು ತುಂಬ ಸಾಫ್ಟ್ ಆಗಿ ಫೀಲ್ ಚೆನ್ನಾಗಿರುತ್ತೆ. ನಾನು ಹಚ್ಕೊಂಡಿದ್ದು ಮುಲ್ತಾನಿ ಮಿಟ್ಟಿ ಪ್ಯಾಕು, ಬ್ಯಾಂಗಲ್ ಸ್ಟೋರ್ಸಲ್ಲೆಲ್ಲ ಸಿಗತ್ತೆ. ಬೇಕು ಅಂದರೆ ತೊಗೊಂಡು ಯೂಸ್ ಮಾಡ್ಕೋಬೋದು. ರೋಸ್ ವಾಟರ್ ಹಾಕಿ ಕಲಸಿ ಹಚ್ಕೊಂಡ್ರು ನಡೆಯುತ್ತೆ, ಇಲ್ಲಾಂದರೆ ಮೊಸರು ನೀರು ಅಥವಾ ಮೊಸರು ಅಥವಾ ಮಜ್ಜಿಗೆ ಏನು ಬೇಕಾದರೂ ಹಾಕ್ಕೊಂಡು ಹಚ್ಕೊಬೋದು. ತುಂಬ ಸಾಫ್ಟ್ ಆಗಿರುತ್ತೆ. ಡಿಂಪಲ್ ಒಂದು ಹೋಗಂಗೆ ಇಲ್ಲ, ತುಂಬ ಅದರಿಂದ ಒಂದು 15 days ಆಯ್ತೇನಪ್ಪ. ಪಿಂಪಲ್ ಹೋಗಿದೆ, ಅದ್ರ ಮಾರ್ಕ್ ಹಾಗೆ ಉಳ್ಕೊಂಬಿಟ್ಟೈತೆ. ಹಳ್ಳಿ ಊರಿಂದ ಹಳ್ಳಿ ಕಡೆ ಎಲ್ಲ ಈ ರೀತಿ ಬಳ್ಕೊಂಡು ಕೂತ್ಕೊಂಬಿಟ್ರೆ ಇವಳು ಏನೋ ಬಳ್ಕೊಂಬಿಟ್ಟವಳೆ ಅಂತ ಆಡ್ಕೊತಾರೆ. ಬಟ್ ನಾವು ಹೊರಗಡೆ ಮನೆ ಆಗಿರೋದ್ರಿಂದ ಯಾವ ಟೈಮಲ್ಲಿ ಹಚ್ಕೊಂಡ್ರು ಗೊತ್ತಾಗಲ್ಲ. ಹಾಗೆ ನೆಕ್ಕಿಗೂ ಕೂಡ ಅಪ್ಲೈ ಮಾಡ್ಕೋಬೇಕು. ಫೇಸೇ ಒಂಥರ ಕಾಣಿಸುತ್ತೆ, ನೆಕ್ಕೆ ಒಂಥರ ಕಾಣಿಸುತ್ತೆ. ಮೇಕಪ್ ಮಾಡಬೇಕಾದ್ರೂ ಅಷ್ಟೇ, ಫೇಸ್ ಮತ್ತು ನೆಕ್ಕು ಎರಡಕ್ಕೂ ಮೇಕಪ್ ಮಾಡಿದ್ರೇ ಚೆನ್ನಾಗಿ ಕಾಣೋದು ಲುಕ್ಕು. ಇಲ್ಲಾಂದರೆ ಫೇಸ್ ಒಂದು ಕಲರ್ ಇರುತ್ತೆ, ನೆಕ್ಕೆ ಒಂದು ಕಲರ್ ಇರುತ್ತೆ. ನೋಡಿದ್ರಲ್ಲ, ಈಗ ಆಯಿತು, ಈಗ ಮತ್ತೆ ಹೊಲ್ದ ಹತ್ರ ಹೋಗಬೇಕು, ಇನ್ನೂ ಒಂದು ಬಾಳೆ ಟ್ರಿಪ್ ಎಳಿಬೇಕು. ಅದ್ರ ಮೇಲೆ ನಾನೀಗ ಅಲೋವೆರಾ ಜೆಲ್ನ ಹಚ್ಕೊತೀನಿ, ನ್ಯಾಚುರಲ್ ಅಲೋವೆರಾ. ಇಲ್ಲಿ ಕಾಣಿಸ್ತಿದ್ಯಾ, ಇಲ್ಲೇ ಒಂದು ಅಲೋವೆರಾ ಇದೆ, ಮತ್ತು ಆ ಕಡೆನೂ ಕೂಡ ಅಲೋವೆರಾ ಇದೆ. ಅಲೋವೆರಾ ಹಚ್ಕೊಂಡು ಈಗ ಹೋಗಿ ಮತ್ತೆ ಡ್ರಿಪ್ ಎಳೆದು ಬರಬೇಕು. ಹಾಗೆ ಹಸಿಟ್ಟು ಕೂಡ ಜಲಿಸೋದಿದೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಇವತ್ತು ನಮ್ಮ ಅಮ್ಮವರು ಅಮ್ಮ ಮತ್ತು ಅಪ್ಪ ಕಾಯ್ಕೊಡಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಚಪಾತಿ ಪಲ್ಯ ಮಾಡೋಣ ಅಂತೇಳಿ ಪಲ್ಯಕ್ಕೆ ರೆಡಿ ಮಾಡಿದ್ದೀನಿ ನೋಡಿ. ಸರ, ಎಲ್ಲ ರುಬ್ಕೊಂಡಿದ್ದಾಗಿದೆ, ಮೊದಲು ಮಾಡ್ಬಿಟ್ಟು ಆಮೇಲೆ ವಿಡಿಯೋ ಸ್ಟಾರ್ಟ್ ಮಾಡಿ. ನಾನಿಲ್ಲಿ ಚಪಾತಿ ಬೇಯಿಸ್ತಿದ್ರೆ ಡಿಂಪು ನೋಡ್ರಿ ಅಲ್ಲಿ ಆ್ಯಪಲ್ನ ಯಾವ ರೀತಿಯಾಗಿ ತಿಂತಿದ್ದಾನೆ ಅಂತೇಳಿ. ಏನು ಮಾಡ್ತಿದ್ದೀರಪ್ಪ ನೋಡಿ ಇಲ್ಲಿ ಹಿಂಗೆ ನಾವು ತಿನ್ನೋದು ಆ್ಯಪಲ್ನ. ಯಾಕೋ ಈ ಥರ ತಿಂದಿದ್ದೀಯಾ? ಯಾಕೆ ಈ ಥರ ತಿಂದಿದ್ದೀರಾ? ಯಾಕೆ ಗುಡ್ ಮಾರ್ನಿಂಗ್ ಹೇಳೋಕ್ಕಂತ? ಗುಡ್ ಮಾರ್ನಿಂಗ್ ನಮ್ಗೆ ಹಂಗೆ ಗುಡ್ ಮಾರ್ನಿಂಗ್ ಹೇಳೋದು. ಕಣ್ಣು ಸರಿಯಾಗಿ ಬಿಡ್ರಿ.
ಬನ್ನಿ ಕೆಲಸ ಇದೆ ಮಾಡೋಣ. ಯಾರ ಅಜ್ಜ? ನಿಂದು ಅಜ್ಜ. ನಂದು ಕಾಯಿ ಹೋಳಿಗೆ ಮಾಡೋಕ್ಕೆ ಅಂತೇಳಿ ಪಾಕಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಕಾಯಿನ ನೋಡು, ಇಲ್ಲಿ 2 ಕಪ್ನಷ್ಟು ಕಾಯಿ ತಗೊಂಡಿದ್ದೀನಿ. ಅದನ್ನು ನೀರು ಹಾಕ್ತಲೇ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ಕಪ್ನಷ್ಟು ಬೆಲ್ಲ ಹಾಕಿ ಕುದಲಿಕ್ಕೆ ಇಟ್ಟಿದ್ದೀನಿ. ಈಗ ಇದನ್ನು ಕಾಯಿನ ಅದರೊಳಗಡೆ ಏಲಕ್ಕಿ ಪೌಡ್ರ್ ಕೂಡ ಸೇರಿಸಾಗಿದೆ ಆಲ್ರೆಡಿ. ಇನ್ನೊಂದಿನ ಯಾವತ್ತಾದರೂ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆಲ್ರೆಡಿ 1/2 ಕೆಲಸ ಆಗಿದೆ. ನೆಕ್ಸ್ಟ್ ನೋಡೋಣ, ತಟ್ಟಬೇಕಾದ್ರೆ ತೋರಿಸ್ತೀನಿ. ನೋಡಿ, ಇದು ಹಾಕ್ತಾ ಬಂದೆ ಕಾಯಿ ಹೋಳಿಗೆಗೆ. ಎಲ್ಲ ನೀಟಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಮಾಡಿದ್ರೆ ಬೇಗನೆ ರೆಡಿ ಆಗುತ್ತೆ. ನಾನು ಸ್ವಲ್ಪ ಜಾಸ್ತಿ ನೀರು ಹಾಕೊಂಡ್ಬಿಟ್ಟಿದ್ದೆ, ಹಾಗಾಗಿ ಪಾಕ ಬರೋದು ಲೇಟ್ ಆಯಿತು. ಪಾಕ ಬರಲೇಬೇಕು ಅಂತ ಏನಿಲ್ಲ, ಪಾಕ ಬರಲಿಲ್ಲ ಅಂದ್ರೂ ಕೂಡ ಕಾಯಿ ಹಾಕ್ತಾ ಮಿಕ್ಸ್ ಮಾಡ್ತಾ 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 ಹೋದರೆ ಗಟ್ಟಿ ಆಗುತ್ತೆ. ಒಂದು ಅದಕ್ಕೆ ಬಂದಮೇಲೆ, ಅಂದರೆ ಉಂಡೆ ಕಟ್ಟೋ ಅದಕ್ಕೆ ಬಂದಮೇಲೆ ಸ್ಟಾಪ್ ಮಾಡಿಬಿಡಿ. ಉಂಡೆ ಕೊಟ್ಟು ಅದಕ್ಕೆ ಬಂದರೆ ಸಾಕು, ಜಾಸ್ತಿ ಏನು ಇದು ಮಾಡೋಕ್ಕೆ ಗಟ್ಟಿ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಅದು ಕಾಯಿ ಹೋಳ್ಗೆಗೆ ಮಾಡ್ತಿರೋ ಹೂರ್ಣದ್ರ ಬದಲು ಕೊಬ್ಬರಿ ಮಿಠಾಯಿ ಆಗಿಬಿಡತ್ತೆ. ಹಾಗಾಗಿ ನೆಕ್ಸ್ಟ್ ಯಾವಾಗಲಾದ್ರೂ ಈ ಕಾಯಿ ಹೋಳಿಗೆ ಮಾಡೋ ರೆಸಿಪಿ ವಿಡಿಯೋನ ಶೇರ್ ಮಾಡ್ಕೋತೀನಿ. ಈಗ ಬೇಗ ಬೇಗ ಮಾಡಬೇಕು ಅಂತೇಳ್ಬಿಟ್ಟು ಯಾವುದೇ ರೀತಿ ಶೂಟ್ ಮಾಡ್ಕೊಂಡಿಲ್ಲ ಕರೆಕ್ಟ್ ವಿಡಿಯೋನ. ಹಾಗಾಗಿ ನಿಮ್ಮ ಜೊತೆ ಎಷ್ಟಾಗುತ್ತೋ ಅಷ್ಟನ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ, ಸರಿಯಾದ ಅದಕ್ಕೆ ಬಂದಿದೆ. ನಮ್ಮಮ್ಮ ಚೆಕ್ ಮಾಡಿ ನೋಡ್ತಾ ಇದ್ದಾರೆ ನೋಡಿ ಅಲ್ಲಿ. ನಂದು ಅಡುಗೆ ಎಲ್ಲ ಆಗೋದ್ರೊಳಗೆ ನಮ್ಮನೆಯವ್ರು ಕೂಡ ಬಂದರು. ಹೆಸರುಬೇಳೆ ಪಾಯಸ ಮತ್ತು ಕಾಯಿ ಹೋಳಿಗೆ ಅನ್ನ ಸಾಂಬಾರು ಕೋಸಂಬರಿ ಮಾಡಿದ್ದೆ ಅಷ್ಟೇ, ಜಾಸ್ತಿ ಏನು ಮಾಡಿರಲಿಲ್ಲ. ಅಮ್ಮ ಅಪ್ಪಾಜಿ ಅಮ್ಮನ ಕಳಿಸಿ ನಾವು ಅವರು ಹೊರಟು ನಾವು ಕೂಡ ಟೊಮೆಟೊ ಗ್ರೇಡಿಂಗಿಗೆ ಅಂತೇಳಿ ಕರ್ಕೊಂಬಂದ್ರು. ನೋಡಿ ಗ್ರೇಡಿಂಗಿಗೆ ಹೋಗಿದ್ದೀವಿ. ನಮ್ಮ ಡಿಂಪು ನೋಡಿ ಇಲ್ಲೇ ತಾಚಿ ಮಾಡಿಬಿಟ್ಟವನೇ. ಇನ್ನು ಈ ಶುಂಠಿ ಎಲ್ಲ ನಮ್ಮದೇ ಅಂತೆ ಸದ್ಯಕ್ಕೆ, ನಂಗೆ ಗೊತ್ತೇ ಇರಲಿಲ್ಲ, ನಾನು ನೋಡೂ ಇರಲಿಲ್ಲ. ಟೊಮೆಟೊನೆಲ್ಲ ಗ್ರೇಡಿಂಗ್ ಮಾಡ್ತಾ ಇದ್ದೀವಿ ನೋಡಿ. ಗ್ರೇಡಿಂಗ್ ಎಲ್ಲ ಆಗಿದೆ, ಎಲ್ಲ ಒಂದು ಹತ್ರ ಇಡ್ತಾ ಇದ್ದಾರೆ. ಲೋಡಿಂಗ್ ಎಲ್ಲ ಮಾಡಿ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಮನೆಗೆ 6 ಗಂಟೆ ಆಗಿತ್ತು. ಇವಾಗಂತೂ ಟೊಮೆಟೊಗೆ ರೈಟೇ ಇಲ್ಲ. ಪುಣ್ಯ ತುಂಬರು ರೈಟ್ ಇದ್ದಾಗ ಏನು ಹಂಗೆ ಲೋಡಿಂಗ್ ರೀಲ್ಸು ಸೋಷಿಯಲ್ ಮೀಡಿಯಾದಲ್ಲಿ ಹಾವಳಿ ಎಬ್ಬರಿಸ್ಬಿಟ್ಟಿದ್ರು. ಇವಾಗ ಟೊಮೆಟೊ ಕೇಳೋರೇ ಇಲ್ಲ ಅಂತಾನೆ ಹೇಳ್ಬೋದೇನೋಪ್ಪ. ಎಲ್ಲೋಗಿದ್ದರೋ ಗೊತ್ತಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.